ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ಪಾರ್ಟ್ ಟು ಹಳ್ಳಕ್ಕೆ ಬಿದ್ದವರಿಗೆ ಆಳುಗೊಂದು ಕಲ್ಲೆಟ್ಟು ಅಂತಾರಲ್ಲ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಕತೆ ಕೂಡ ಅದೇ ರೀತಿಯಾಗಿದೆ ಮಿತ್ರ ಪಕ್ಷಗಳು ವಿಪಕ್ಷಗಳು ವಿದೇಶಿ ನಾಯಕರು ಸಾಕಾಗಲಿಲ್ಲ ಅಂತ ಅವರ ಮಾಜಿ ಪತ್ನಿ ರೇಹಮ್ ಖಾನ್ ಕೂಡ ನಾನೊಂದು ಹಾಕ್ತೀನಿ ಮಂಡೆ ಮೇಲೆ ಅಂತ ಹೇಳಿ ಇಮ್ರಾನ್ ಖಾನ್ ವಿರುದ್ಧ ಈಗ ಬಂಡೆದಿದ್ದಾರೆ ಈ ಹಿಂದೆ ಟ್ವೀಟ್ ಮಾಡಿರೋ ಅವರು ಇಮ್ರಾನ್ ಖಾನ್ ಒಂದು ಹಿಸ್ಟರಿ ಅವರು ನಯಾ ಪಾಕಿಸ್ತಾನ್ ಹೆಸರಲ್ಲಿ ಕ್ರಿಯೇಟ್ ಮಾಡಿರೋ ಅವ್ಯವಸ್ಥೆಯನ್ನ ಸರಿಪಡಿಸುವಲ್ಲಿ ಇಡೀ ದೇಶ ಒಟ್ಟಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ ಜೊತೆಗೆ ಪಾಕ್ ಪ್ರಧಾನಿ ಆಗೋ ಜಾಣ್ಮೆ ಆಗಲಿ ಆ ಒಂದು ತಾಕತ್ತಾಗಲಿ ಇಮ್ರಾನ್ ಖಾನ್ಗೆ ಇಲ್ಲವೇ ಇಲ್ಲ ಅವರು ಈ ದೇಶದ ಪ್ರಧಾನಿ ಆಗದೇ ಇದ್ದರೆ ಅದು ಪಾಕಿಸ್ತಾನದ ಸೌಭಾಗ್ಯ ಅಂತ ಅವರ ಮಾಜಿ ಪತ್ನಿ ಹೇಳಿದ್ದಾರೆ ಅದ ಹಾಗೆ ಈ ಹಿಂದೆ ಕೂಡ ಹಲವಾರು ಬಾರಿ ರೇಹಮ್ ಖಾನ್ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಕಾರ್ಯವೈಖರಿಯನ್ನು ಟೀಕಿಸಿದ್ದಾರೆ ಅಂತಾರಾಷ್ಟ್ರೀಯ ಒತ್ತಡದ ನಡುವೆಯೂ ರಷ್ಯಾ ಭಾರತಕ್ಕೆ ಡಿಸ್ಕೌಂಟ್ ಬೆಲೆಯಲ್ಲಿ ತೈಲದ ಆಫರ್ ಕೊಟ್ಟಿದೆ ಪಾಶ್ಚಿಮಾತ್ಯ ದೇಶಗಳು ನಿರ್ಬಂಧ ಹೇರಿದರೂ ಕೂಡ ಏಷ್ಯಾದ ಎರಡನೇ ಅತಿದೊಡ್ಡ ಆಯಿಲ್ ಆಮದು ದೇಶವಾದ ಭಾರತ ರಷ್ಯಾದಿಂದ ತೈಲ ಆಮದನ್ನು ಹೆಚ್ಚಿಸ್ತಾ ಇದೆ ರಷ್ಯಾ ಭಾರತಕ್ಕೆ ಒಂದು ಪಾಯಿಂಟ್ ಐದು ಕೋಟಿ ಬ್ಯಾರಲ್ ಕಚ್ಚಾ ತೈಲ ಪೂರೈಸುವುದಾಗಿ ಹೇಳಿದ್ದು ರೂಪಾಯಿ ಮತ್ತು ರೂಬಲ್ ಆಧಾರದ ಪೇಮೆಂಟ್ ಆಫರ್ ಅನ್ನು ಕೂಡ ರಷ್ಯಾ ನೀಡಿದೆ ಇದರ ನಡುವೆಯೇ ಅಮೆರಿಕ ಮತ್ತೊಮ್ಮೆ ಭಾರತಕ್ಕೆ ಬೆದರಿಕೆ ಹಾಕಿದೆ ರಷ್ಯಾ ವಿರುದ್ಧ ನಾವು ಹೇರಿರುವ ನಿರ್ಬಂಧಗಳನ್ನ ಉಲ್ಲಂಘಿಸುವ ರಾಷ್ಟ್ರಗಳು ದೊಡ್ಡ ಗಂಭೀರ ಪರಿಣಾಮಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅಂತ ಹೇಳಿದೆ ಜೊತೆಗೆ ಭಾರತ ಪ್ರವಾಸದಲ್ಲಿರೋ ಅಮೆರಿಕದ ಸ್ಯಾಂಕ್ಷನ್ಸ್ ಅಡ್ವೈಸರ್ ದಲೀಪ್ ಸಿಂಗ್ ಮಾತನಾಡಿ ಚೀನಾ ಮತ್ತು ರಷ್ಯಾ ಫುಲ್ ಕ್ಲೋಸ್ ಆಗಿವೆ ಚೀನಾ ಬಿರ್ಕ್ ಮಾಡಿದ್ರೆ ಭಾರತದ ರಕ್ಷಣೆಗೆ ರಷ್ಯಾ ಬರುತ್ತೆ ಅಂತ ಭಾವಿಸೋದು ತಪ್ಪಾಗುತ್ತೆ ನೋಡಿ ಭಾರತೀಯರೇ ನೀವು ರಷ್ಯಾ ರಷ್ಯಾ ಅಂತಿರಲ್ಲ ಚೀನಾ ಏನಾದರೂ ನಿಮ್ಮ ಮೇಲೆ ದಾಳಿ ಮಾಡಿದ್ರೆ ಈಗ ಸೀನ್ ಚೇಂಜ್ ಆಗಿದೆ ಮೊದಲಿನ ರಷ್ಯಾ ಹೇಗಿಲ್ಲ ಈಗಿನ ರಷ್ಯಾ ಚೀನಾ ಕ್ಲೋಸ್ ನಿಮ್ಮ ಪರವಾಗಿ ಚೀನಾ ವಿರುದ್ಧ ಅವ್ರು ಕೆಲಸ ಮಾಡಲ್ಲ ಅಂತ ಅವ್ರು ಹೇಳಿದ್ದಾರೆ ಜೊತೆಗೆ ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶೃಂಗ್ಲಾ ಜೊತೆಗೆ ಮಾತುಕತೆ ಬಳಿಕ ಮಾತನಾಡಿದ ಅವರು ಯಾವುದೇ ದೇಶ ರಷ್ಯಾದ ಸೆಂಟ್ರಲ್ ಬ್ಯಾಂಕ್ ಜೊತೆಗೆ ಯಾವುದೇ ಹಣಕಾಸಿನ ವ್ಯವಹಾರ ಹೊಂದೋದು ನಮಗೂ ಇಷ್ಟ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಹರ್ಷವರ್ಧನ್ ಶೃಂಗ್ಲಾ ಭಾರತ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ತಿರೋದ್ರಿಂದ ಯಾವುದೇ ರೀತಿಯಲ್ಲಿ ಅಮೆರಿಕದ ನಿರ್ಬಂಧಗಳ ಉಲ್ಲಂಘನೆ ಆಗ್ತಾ ಇಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಆರ್ಥಿಕ ದಿಗ್ಬಂಧನಗಳಿಂದ ಕಂಗೆಟ್ಟಿರೋ ರಷ್ಯಾಗೆ ಈಗ ತೈಲವೇ ಒಂಥರ ಸಂಜೀವಿನಿ ಯುರೋಪಿಯನ್ ದೇಶಗಳು ಎಷ್ಟೇ ಆಟ ಆಡಿದರೂ ಕೂಡ ತೈಲ ಮತ್ತು ನೈಸರ್ಗಿಕ ಅನಿಲಕ್ಕಾಗಿ ಪುಟಿನ್ ಮುಂದೇನೆ ಕೈಗೊಡಬೇಕಾಗತ್ತೆ ಅದರ ಅರಿವಿರೋ ಪುಟಿನ್ ಈಗ ರಷ್ಯಾದಿಂದ ಗ್ಯಾಸ್ ಖರೀದಿ ಮಾಡೋ ಯುರೋಪಿಯನ್ ದೇಶಗಳು ಇನ್ಮೇಲೆ ರಷ್ಯನ್ ಕರೆನ್ಸಿ ರೂಬಲ್ನಲ್ಲೇ ಪಾವತಿ ಮಾಡಬೇಕು ಅಂತ ರೂಲ್ಸ್ ಮಾಡಿದ್ದಾರೆ ಸುಮಾರು ದಿನಗಳಿಂದ ಇದೆಲ್ಲ ನಡೀತಾ ಇದೆ ಪ್ರಿಪರೇಷನ್ ಆಲ್ರೆಡಿ ನಾವು ಕೂಡ ಮಾಹಿತಿ ಕೊಟ್ಟಿದ್ವಿ ಏಪ್ರಿಲ್ ಒಂದು ಅಂದರೆ ಇವತ್ತಿನಿಂದ ಗ್ಯಾಸ್ ಖರೀದಿ ಮಾಡೋ ದೇಶಗಳು ರಷ್ಯಾ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂತ ಕೂಡ ಪುಟಿನ್ ರೂಲ್ಸ್ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿರೋ ಪುಟಿನ್ ನಮಗ್ಯಾರು ಯಾವುದನ್ನು ಫ್ರೀಯಾಗಿ ಕೊಡೋಲ್ಲ ಹಾಗೆ ನಾವು ಯಾರಿಗೂ ಚಾರಿಟಿ ಮಾಡೋಕ್ಕೆ ಹೋಗಲ್ಲ ಪೇಮೆಂಟ್ ಮಾಡದೇ ಇದ್ರೆ ಗ್ಯಾಸ್ ಕೊಡಲ್ಲ ಅಂತ ಪುಟಿನ್ ಹೇಳಿದ್ದಾರೆ ಯುಕ್ರೇನ್ ಮೇಲೆ ರಷ್ಯಾ ಬರ್ಬರವಾಗಿ ಯುದ್ಧ ಮಾಡುತ್ತಿರೋ ಮಧ್ಯದಲ್ಲೇ ಅಚ್ಚರಿ ಎನ್ನುವಂತೆ ರಷ್ಯಾದ ತೈಲ ಮೇಲೆ ಯುಕ್ರೇನ್ ದಾಳಿ ಮಾಡಿದೆ ರಷ್ಯಾದ ಪಶ್ಚಿಮ ಕಿರೋ ಬೆಲ್ಗ್ರಾಡ್ನಲ್ಲಿ ಈ ದಾಳಿ ನಡೆದಿದೆ ಈ ಸಂಬಂಧ ಅಲ್ಲಿನ ಗವರ್ನರ್ ವ್ಯಾಚಸ್ಲಾವ್ ಗ್ಲಾಕ್ಟೋವ್ ಟೆಲಿಗ್ರಾಮ್ನಲ್ಲಿ ಬರೆದಿದ್ದು ರಷ್ಯಾ ಪ್ರದೇಶದ ಒಳಗೆ ನುಗ್ಗಿ ಎರಡು ಯುಕ್ರೇನ್ ಹೆಲಿಕಾಪ್ಟರ್ಗಳು ನಡೆಸಿದ ವಾಯು ದಾಳಿಯಿಂದ ಪೆಟ್ರೋಲ್ ಡಿಪೋದಲ್ಲಿ ಬೆಂಕಿ ಹತ್ತುಕೊಂಡಿದೆ ಅಂತ ಹೇಳಿದ್ದಾರೆ ಸುಮಾರು ನೂರ ಎಪ್ಪತ್ತು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ರಷ್ಯಾ ಅಧ್ಯಕ್ಷ ಕಚೇರಿ ಕ್ರಮ್ಲಿನ್ ಈ ರೀತಿ ಮಾಡಿದ್ರೆ ಶಾಂತಿ ಮಾತುಕತೆಯಿಂದಲೇ ನಾವು ಹೊರ ಹೋಗ್ತೀವಿ ಹುಷಾರ್ ಅಂತ ರಷ್ಯಾ ಸ್ಟ್ರಾಂಗ್ ಆಗಿ ಎಚ್ಚರಿಕೆಯನ್ನು ಕೊಡೋ ಪ್ರಯತ್ನವನ್ನ ಮಾಡಿದೆ ಏನು ರಷ್ಯಾ ಮತ್ತು ಪಾಶ್ಚಿಮಾತ್ಯ ದೇಶಗಳ ನಡುವಿನ ಸಂಬಂಧ ದಿನೇ ದಿನೇ ಹಾಳಾಗ್ತಾನೆ ಹೋಗ್ತಾ ಇದೆ ರಷ್ಯಾ ಮತ್ತು ಪಕ್ಕದ ದೇಶವಾದ ಬೆಲ್ಲಾರು ಸಂಬಂಧ ದಿನೇ ದಿನೇ ಗಟ್ಟಿಯಾಗ್ತಾ ಇದೆ ಮುಂಜಾನೆ ಫ್ರೆಂಡ್ಸ್ ಅವರು ಈಗ ಮತ್ತಷ್ಟು ಸ್ಟ್ರಾಂಗ್ ಫ್ರೆಂಡ್ಸ್ ಆಗ್ತಿದ್ದಾರೆ ಅಲ್ಲೂ ಡಿಕ್ಟೇಟರು ಇಲ್ಲೂ ಡಿಕ್ಟೇಟರ್ ಅಲ್ಲ ಬಹಳ ಚೆನ್ನಾಗಿದೆ ಅವರಿಗೆ ಇದೀಗ ಎರಡೂ ದೇಶಗಳು ಒಂದೇ ಮೊಬೈಲ್ ನೆಟ್ವರ್ಕ್ ಮತ್ತು ಕರೆನ್ಸಿಯನ್ನು ಹೊಂದೋ ಬಗ್ಗೆ ಕೂಡ ಪ್ಲಾನ್ ಮಾಡ್ತೀವಿ ಅಂತ ವರದಿಯಾಗಿದೆ ಒಂದೇ ಮೊಬೈಲ್ ನೆಟ್ವರ್ಕ್ ಹೊಂದೋದ್ರಿಂದ ಉಭಯ ದೇಶಗಳ ಪ್ರಜೆಗಳು ಪರಸ್ಪರ ಗಡಿದಾಡ್ಕೊಂಡು ಓಡಾಡಿದರೂ ಕೂಡ ನೆಟ್ವರ್ಕ್ನಲ್ಲಿ ಚೇಂಜ್ ಆಗೋದಿಲ್ಲ ರೋಮಿಂಗ್ ಅದು ಇದನ್ನು ತಾಪತ್ರ ಇರುವುದಿಲ್ಲ ಇದರ ಜೊತೆಗೆ ಎರಡೂ ದೇಶಗಳು ಒಂದೇ ಕರೆನ್ಸಿ ಹೊಂದೋ ಬಗ್ಗೆ ಕೂಡ ಚಿಂತನೆ ಇವೆ ಅಂದ ಹಾಗೆ ಬೆಲಾರೂಸ್ ಮೊದಲಿಂದಲೂ ರಷ್ಯಾಗೆ ಬಹಳ ಕ್ಲೋಸ್ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿದ ಬಳಿಕವೂ ಬೆಲಾರೂಸ್ ನೇರವಾಗಿ ರಷ್ಯಾವನ್ನ ಬೆಂಬಲಿಸಿಕೊಂಡ್ ಬಂದಿದೆ ಪಾಶ್ಚಿಮಾತ್ಯ ದೇಶಗಳ ನಿರ್ಬಂಧಗಳಿಗೂ ಒಳಗಾಗಿದೆ ಬೆಲಾರೂಸ್ಗೆ ಬೆಲಾರಷ್ಯಾ ಅಂತ ಕೂಡ ಕರೀತಾರೆ ವಿಕಿಪೀಡಿಯಾದಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟ ಮಾಹಿತಿ ಸರಿ ಇಲ್ಲ ನಿಮ್ಮ ಮೇಲೆ ನಲವತ್ತು ಲಕ್ಷ ರೂಬಲ್ ದಂಡ ಹಾಕ್ತೀವಿ ಅಂತ ವಿಕಿಪೀಡಿಯಾಗೆ ರಷ್ಯನ್ ಕಮ್ಯುನಿಕೇಶನ್ ರೆಗ್ಯುಲೇಟರ್ ರೋಸ್ಕಾಮ್ ನಡ್ಜುರ್ ಮಾಹಿತಿ ನೀಡಿದೆ ಎಚ್ಚರಿಕೆ ಕೊಟ್ಟಿದೆ ರಷ್ಯಾ ಕೈಗೊಂಡಿರೋ ಸೇನಾ ಕಾರ್ಯಾಚರಣೆ ಬಗ್ಗೆ ತಪ್ಪು ಮಾಹಿತಿ ಕೊಡಲಾಗಿದೆ ಇದು ರಷ್ಯನ್ ಓದುಗರ ಮೇಲೆ ಪರಿಣಾಮ ಬೀರುತ್ತೆ ಕೂಡಲೇ ಆ ಮಾಹಿತಿಯನ್ನು ತೆಗಿಬೇಕು ಅಂತ ರಷ್ಯಾ ಎಚ್ಚರಿಕೆಯನ್ನು ಕೊಟ್ಟಿದೆ ಹಿಂದಿನಿಂದಲೂ ವ್ಲಾದಿಮಿರ್ ಪುಟಿನ್ ರನ್ನ ಹೊಗಲಿಕೊಂಡೇ ಬಂದಿದ್ದ ಫ್ರೆಂಚ್ ಆಕ್ಟರ್ ಗೆರಾಡ್ ಡ್ಯುಪ್ಯಾಡ್ಯೂ ಈಗ ಪುಟಿನ್ ವಿರುದ್ಧ ದಾಳಿ ಮಾಡಿದ್ದಾರೆ ವಾಗ್ದಾಳಿ ಮಾಡಿದ್ದಾರೆ ಯುಕ್ರೇನ್ ಮೇಲಿನ ದಾಳಿ ಸಂಬಂಧ ಪ್ರತಿಕ್ರಿಯೆ ಕೊಟ್ಟಿರುವ ಅವರು ವ್ಲಾಡಿಮಿರ್ ಪುಟಿನ್ ರಂತಹ ನಾಯಕರ ಕ್ರೇಜಿ ಅಂದ್ರೆ ಹುಚ್ಚುತನದ ಮತ್ತು ಒಪ್ಪಿಕೊಳ್ಳಲಾಗದ ನಿರ್ಧಾರಗಳಿಗೆ ಜನರು ರೆಸ್ಪಾನ್ಸಿಬಲ್ ಅಲ್ಲ ಜನ ಜವಾಬ್ದಾರ ಅಲ್ಲ ಅಂತ ಹೇಳಿದ್ದಾರೆ ಅಂದಹಾಗೆ ಇವರು ಎರಡ್ ಸಾವಿರದ ಹದಿಮೂರರಲ್ಲಿ ಪುಟಿನ್ ನೆರವಿನಿಂದಲೇ ರಷ್ಯಾದ ನಾಗರಿಕತ್ವ ಕೂಡ ಪಡ್ಕೊಂಡಿದ್ರು ಆದರೆ ಈ ವೇಳೆ ಫ್ರಾನ್ಸ್ನಲ್ಲಿ ಭಾರಿ ವಿರೋಧ ವ್ಯಕ್ತ ಆಗಿತ್ತು ದೇಶದಲ್ಲಿ ಮಿಲಿಯನೇರ್ಗಳಿಗೆ ಜಾರಿಗೆ ತಂದ ಹೊಸ ತೆರಿಗೆ ಪದ್ಧತಿಯಿಂದ ತಪ್ಪಿಸಿಕೊಳ್ಳುವ ಕೆನಟ ನಟ ಮಾತೃಭೂಮಿಯನ್ನೇ ತ್ಯಜಿಸುತ್ತಿದ್ದಾರೆ ಅಂತ ಹೇಳಲಾಗಿತ್ತು ಈಗ ಇಂಥವರು ಕೂಡ ಪುಟಿನ್ಗೆ ಬುದ್ಧಿ ಹೇಳಂಗೆ ಟೈಮ್ ಬಂದಿದೆ ನೋಡಿ ನಮ್ಮ ಕಂಪನಿ ಹೆಸರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ಯಾಮ್ ನಡೆಸಲಾಗ್ತಾ ಇದೆ ಗ್ರಾಹಕರು ಎಚ್ಚರಿಕೆಯಿಂದ ಇರಿ ಅಂತ ಕ್ಯಾಡ್ಬೆರಿ ಸಂಸ್ಥೆ ಎಚ್ಚರಿಕೆ ನೀಡಿದೆ ಈ ಬಗ್ಗೆ ಟ್ವಿಟರ್ನಲ್ಲಿ ಮಾಹಿತಿ ನೀಡಿರುವ ಸಂಸ್ಥೆ ರಷ್ಯನ್ ಲಿಂಕ್ ಒಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗ್ತಾ ಇದೆ ಇದರಲ್ಲಿ ಕ್ಯಾಡ್ಬರಿ ಈಸ್ಟರ್ ಎಗ್ ಹಂಟ್ಗೆ ಜಾಯಿನ್ ಆಗಿ ಐದು ಸಾವಿರದಷ್ಟು ಬಹುಮಾನಗಳನ್ನು ಗೆಲ್ಲಿ ಅಂತ ಹೇಳ್ತಿದ್ದಾರೆ ಒಂದು ವೇಳೆ ನೀವು ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಪರ್ಸನಲ್ ಡೇಟಾವನ್ನ ಕೇಳಲಾಗುತ್ತೆ ಇದರಲ್ಲಿ ಪಾಸ್ವರ್ಡ್ ಕೂಡ ಕೇಳಲಾಗ್ತಾ ಇದೆ ನಾವು ಮಾಡ್ತಾ ಇಲ್ಲ ಚಾಕೊಲೇಟ್ ಪ್ರಿಯರು ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಟ್ಟಿದೆ ಜೊತೆಗೆ ಇದನ್ನ ತಡೆಯುಗೆ ಅಗತ್ಯವಾದ ಸಂಸ್ಥೆಯ ಜೊತೆಗೆ ನಾವು ಕೆಲಸ ಮಾಡುತ್ತಿದ್ದೀವಿ ಅಂತ ಕೂಡ ಕ್ಯಾಡ್ಬರಿ ಸಂಸ್ಥೆ ಮಾಹಿತಿ ನೀಡಿದೆ ಯುಕ್ರೇನ್ ದಾಳಿಯ ಕಾರಣದಿಂದ ಜಾಗತಿಕ ಸಭೆ ಸಮಾರಂಭಗಳಲ್ಲಿ ರಷ್ಯಾವನ್ನ ಇನ್ನಿಲ್ಲದಂತೆ ಕಾಡ್ತಾ ಇರುವ ಅಮೆರಿಕ ಹಾಗೂ ಅದರ ಮಿತ್ರ ರಾಷ್ಟ್ರಗಳು ಈಗ ಜಿ ಟ್ವೆಂಟಿ ಕೂಟದಲ್ಲೂ ಕೂಡ ರಷ್ಯಾವನ್ನ ಏಕಾಂಗಿಯನ್ನಾಗಿಸೋಕೆ ಪ್ರಯತ್ನ ಪಡ್ತಾ ಇವೆ ಕಳೆದೆರಡು ದಿನಗಳ ಹಿಂದಷ್ಟೇ ಆಸ್ಟ್ರೇಲಿಯಾ ಮತ್ತು ಅಮೆರಿಕ ಎರಡೂ ಕೂಡ ರಷ್ಯಾ ಜಿ ಟ್ವೆಂಟಿ ರಾಷ್ಟ್ರಗಳ ಸಭೆಯಲ್ಲಿ ಭಾಗವಹಿಸುವುದು ಬೇಕಾಗಿಲ್ಲ ಅಂತ ಹೇಳಿದ್ವು ಈಗ ಇದೇ ಸಾರಿಗೆ ಜಿ ಗ್ರೂಪ್ನಲ್ಲಿರುವ ಮತ್ತೊಂದು ರಾಷ್ಟ್ರ ಕೆನಡಾ ಕೂಡ ಸೇರಿಕೊಂಡಿದ್ದು ರಷ್ಯಾ ಜಿ ಟ್ವೆಂಟಿ ಗುಂಪಿನ ಸಭೆಗೆ ಆಹ್ವಾನ ನೀಡು ಅವ್ರಿಗೆ ಆಹ್ವಾನವನ್ನೇ ಕೊಡಬಾರ್ದು ಅಂತ ಆಗ್ರಹ ಮಾಡಿದೆ ಈ ಬಗ್ಗೆ ಮಾತನಾಡಿರುವ ಅಲ್ಲಿನ ಪ್ರಧಾನಿ ಜಸ್ಟಿನ್ ಟ್ರೂಡು ರಷ್ಯಾ ಯುಕ್ರೇನ್ನಲ್ಲಿ ಕಾನೂನು ಬಾಹಿರವಾದ ಶೋಷಣೆ ಮಾಡ್ತಾ ಇದೆ ಅಲ್ಲದೆ ನಮ್ಮ ಸ್ನೇಹಿತ ಯುಕ್ರೇನ್ನ ಆರ್ಥಿಕತೆಗೆ ಸಂಕಷ್ಟವನ್ನು ಉಂಟು ಮಾಡಿದೆ ಅಂಥವ್ರ ಜೊತೆಯಲ್ಲಿ ನಾವು ಹೇಗೆ ಸಹಕಾರ ನೀಡಿರೋಕ್ಕೆ ಸಾಧ್ಯ ಅಂತ ರಷ್ಯಾ ವಿರುದ್ಧ ಕಿಡಿಕಾರಿದ್ದಾರೆ ಅಲ್ಲದೆ ರಷ್ಯಾ ಅನ್ನೋದು ಕೆನಡಾ ಸೇರಿದಂತೆ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಕೂಡ ದೊಡ್ಡ ಪ್ರಾಬ್ಲಮ್ ಆಗಿ ಬೆಳೆದು ಬಿಟ್ಟಿದೆ ಅದನ್ನು ಸಭೆಗೆ ಭಾಗವಹಿಸೋಕೆ ಕರೀಲೇಬಾರ್ದು ಅಂತ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೋಲೋಮನ್ ದ್ವೀಪದಲ್ಲಿ ಚೀನಾದ ಸೇನಾ ಬೆಲೆಗೆ ಅವಕಾಶ ಕೊಡಲ್ಲ ಅಂತ ಅಲ್ಲಿನ ಸರ್ಕಾರ ಹೇಳಿಕೆಯನ್ನು ಕೊಟ್ಟಿದೆ ಉಭಯ ದೇಶಗಳು ರಕ್ಷಣಾ ಒಪ್ಪಂದಕ್ಕೆ ಚಾಲನೆ ಕೊಡುತ್ತಿದ್ದ ಹಾಗೆ ಸೋಲೋಮನ್ ಈ ಸ್ಪಷ್ಟೀಕರಣ ಕೊಟ್ಟಿದೆ ಈ ಹೇಳಿಕೆಯಲ್ಲಿ ಸೇನಾ ನೆಲೆಗೆ ಅವಕಾಶ ಕೊಟ್ಟರೆ ಅದರ ಪರಿಣಾಮಗಳು ಏನು ಅನ್ನೋದು ಸರ್ಕಾರಕ್ಕೆ ಅರಿವಿದೆ ಆ ರೀತಿ ನಿರ್ಲಕ್ಷ್ಯ ವಹಿಸುವುದಿಲ್ಲ ಅಂತ ಸೋಲೋಮನ್ ಸರ್ಕಾರ ಆ ಹೇಳಿಕೆಯಲ್ಲಿ ಹೇಳಿದೆ ಮೊನ್ನೆ ಉಭಯ ದೇಶಗಳ ನಡುವಿನ ರಕ್ಷಣಾ ಒಪ್ಪಂದದ ಕರಡು ಪ್ರತಿಯೊಂದು ಲೀಕ್ ಆಗಿತ್ತು ಡ್ರಾಫ್ಟ್ ಅದರಲ್ಲಿ ಚೀನಾದ ನೌಕೆಗಳು ಸೊಲಭನ್ ದ್ವೀಪದಲ್ಲಿ ಇಂಧನ ತುಂಬಿಸಿಕೊಳ್ಳಬಹುದು ಅಂತ ಇತ್ತು ಇದಕ್ಕೆ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಸೇರಿದಂತೆ ಹಲವು ದೇಶಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ವು ಏನು ಅಫ್ಘಾನಿಸ್ತಾನದಲ್ಲಿ ಉಂಟಾಗಿರುವ ಭೀಕರ ಕ್ಷಾಮ ಅಂದ್ರೆ ಬರಗಾಲದಿಂದ ಸುಮಾರು ತೊಂಬತ್ತು ಲಕ್ಷ ಜನ ಅಂದ್ರೆ ಅಫ್ಘಾನ್ ಜನಸಂಖ್ಯೆಯ ಸುಮಾರು ಕಾಲು ಭಾಗಕ್ಕಿಂತಲೂ ಹೆಚ್ಚಿನ ಜನರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅಂತ ವಿಶ್ವಸಂಸ್ಥೆ ಆತಂಕ ವ್ಯಕ್ತಪಡಿಸಿದೆ ಇವಾಗ ಮಾತನಾಡಿರೋ ವಿಶ್ವಸಂಸ್ಥೆಯ ಚೀಫ್ ಸೆಕ್ರೆಟರಿ ಸೆಕ್ರೆಟರಿ ಜನರಲ್ ಆ್ಯಂಟನಿಯೋ ಗುಟ್ರಸ್ ಆಫ್ಘಾನಿಸ್ತಾನದಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟು ಹೋಗಿದೆ ಅಲ್ಲಿ ಮಾನವೀಯ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬರದಿಂದ ಸುಮಾರು ತೊಂಬತ್ತು ಲಕ್ಷ ಮಂದಿ ಕಷ್ಟದಲ್ಲಿದ್ದಾರೆ ನಾವೆಲ್ಲ ಅವರಿಗೆ ಹೆಲ್ಪ್ ಮಾಡೋ ಟೈಮ್ ಬಂದಿದೆ ಅಂತ ಹೇಳಿದ್ದಾರೆ ಟ್ರೇನಿಂಗ್ ವಿಮಾನಗಳೆರಡೂ ಪರಸ್ಪರ ಡಿಕ್ಕಿ ಹೊಡೆದ ಪರಿಣಾಮ ಮೂವರು ಯೋಧರು ಪ್ರಾಣ ಕಳ್ಕೊಂಡಿರುವ ಘಟನೆ ದಕ್ಷಿಣ ಕೊರಿಯಾದಲ್ಲಿ ಆಗಿದೆ ಇಲ್ಲಿನ ಸಚಿಯೋನ್ ಸಿ ನಗರದಲ್ಲಿ ಆರ್ ನಗರದ ಸಮೀಪ ತರಬೇತಿಗಾಗಿ ಹೋಗಿದ್ದ ಸೌತ್ ಕೊರಿಯಾ ಸೇನೆಗೆ ಸೇರಿದ ಎರಡು ಯುದ್ಧ ವಿಮಾನಗಳು ಡಿಕ್ಕಿ ಹೊಡೆದಿವೆ ಪರಿಣಾಮ ವಿಮಾನದಲ್ಲಿದ್ದ ನಾಲ್ವರ ಪೈಕಿ ಮೂವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಮತ್ತೊಬ್ಬನ ಸ್ಥಿತಿ ಗಂಭೀರವಾಗಿದೆ ಅಂತ ಅಲ್ಲಿನ ಸೇನೆ ಮಾಹಿತಿ ನೀಡಿದೆ ಅಮೆಜಾನ್ ಸಂಸ್ಥಾಪಕ ಜೆಫ್ ಬೆಝೂಜ್ರಾ ಬ್ಲೂ ಒರಿಜಿನ್ ಸಂಸ್ಥೆ ಯಶಸ್ವಿ ನಾಲ್ಕನೇ ಬಾರಿಗೆ ಮಾನವ ಸಹಿತ ಬಾಹ್ಯಾಕಾಶ ಯಾನವನ್ನು ನಿರ್ವಹಿಸಿತು ಹತ್ತು ನಿಮಿಷದ ಈ ಬಾಹ್ಯಾಕಾಶ ಯಾನದಲ್ಲಿ ಆರು ಜನ ಯಾತ್ರಿಕರು ನ್ಯೂ ಶೆಫರ್ಡ್ ಸಬ್ ಆರ್ಬಿಟಲ್ ರಾಕೆಟ್ನಲ್ಲಿ ಭೂಮಿಯ ವಾತಾವರಣದ ಆಚೆಗೆ ಹೋಗಿ ವಾಪಸ್ ಬಂದರು ಉಡಾವಣೆ ಆದ ನಂತರ ರಾಕೆಟ್ ವಾಪಸ್ ನೇರವಾಗಿ ಬಂದು ಲ್ಯಾಂಡ್ ಆಯಿತು ಸಿಬ್ಬಂದಿಯನ್ನು ಹೊಂದಿದ್ದ ಕ್ಯಾಪ್ಸೂಲ್ ನೂರು ಕಿಲೋಮೀಟರ್ ದೂರ ಇರುವ ಕಾರ್ಮನ್ ಲೈನ್ ಕ್ರಾಸ್ ಮಾಡಿ ವಾಪಸ್ ಬಂತು ಈ ಹಿಂದೆ ಹಾಸ್ಯ ನಟ ಪೀಟ್ ಡೇವಿಡ್ಸನ್ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಅಂತ ಮಾಹಿತಿ ಇತ್ತು ಆದರೆ ಕೊನೆ ಗಳಿಗೆಯಲ್ಲಿ ಅವರು ಕ್ಯಾನ್ಸಲ್ ಮಾಡಿಕೊಂಡ್ರು ಅವರಲ್ಲಿ ಸ್ಪೇಸ್ ಟೂರಿಸಂ ಅಂದರೆ ಅಂತರಿಕ್ಷ ಪ್ರವಾಸ ಬಾಹ್ಯಾಕಾಶ ಪ್ರವಾಸ ಅನ್ನೋದು ನಿಜಕ್ಕೂ ಟೇಕ್ ಆಫ್ ಆಗ್ತಾ ಇದೆ ಕೊರೋನಾ ತವರು ಚೀನಾದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಬುಗಿಲೇಳಿ ದಾಖಲೆ ಬರಿತಾ ಇದೆ ಈಗ ಅದರಲ್ಲೂ ಚೀನಾದ ಪಶ್ಚಿಮ ಭಾಗದಲ್ಲಿ ಸೋಂಕು ರಾಕೆಟ್ ವೇಗದಲ್ಲಿ ಹರಡ್ತಾ ಇದೆ ಪರಿಣಾಮ ಈಗ ಚೀನಾದ ವಾಣಿಜ್ಯ ನಗರ ಶಾಂಘೈ ಅನ್ನೇ ಕಂಪ್ಲೀಟ್ ಶಟ್ ಡೌನ್ ಮಾಡಲಾಗಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಿನ ನಾಯಿಗಳು ವಾಕಿಂಗ್ ಮಾಡೋಕೆ ಅದರ ಮಾಲೀಕರು ಮನೆಯ ಮೇಲಿಂದ ಹಗ್ಗ ಕಟ್ಟಿ ನಾಯಿಗಳನ್ನು ಕೆಳಗೆ ಬಿಡ್ತಾ ಇದ್ದಾರೆ ಈ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ದೃಶ್ಯಗಳೆಲ್ಲ ಶೇರ್ ಆಗ್ತಾ ಇದೆ ಹಾಗೆ ಎರಡು ಪಾಯಿಂಟ್ ಆರು ಕೋಟಿ ಜನಸಂಖ್ಯೆ ಇರೋ ಈ ಬೃಹತ್ ನಗರದಲ್ಲಿ ಕಳೆದ ಕೆಲ ದಿನಗಳಿಂದ ಕೊರೋನಾ ಏರುಗತಿಯಲ್ಲಿ ಹೋಗ್ತಾ ಇದೆ ಇದು ಝೀರೋ ಕೋವಿಡ್ ಪಾಲಿಸಿ ಹೊಂದ್ಕೊಂಡು ದೇಶವನ್ನು ಬಂದ್ ಮಾಡ್ಕೊಂಡು ಕೂತಿದ್ದಂತಹ ಪದೇ ಪದೇ ದೊಡ್ಡ ಪ್ರಮಾಣದ ನಿರ್ಬಂಧಗಳನ್ನು ಹೇರ್ತಿದ್ದಂತಹ ಜಿನ್ಪಿಂಗ್ ಸರ್ಕಾರಕ್ಕೆ ದೊಡ್ಡ ತಲೆನೋವಿನ ವಿಚಾರವಾಗಿ ಪರಿಣಮಿಸಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ